ಸಿಎಂ ಬದಲಾವಣೆ ವದಂತಿಯ ಬಗ್ಗೆ ಕಾಂಗ್ರೆಸ್ ವ್ಯಂಗ್ಯವಾಗಿ ಟ್ವೀಟ್ ಮಾಡಿದೆ. ಅಮಿತ್ ಶಾ ಬಂದ ಮೇಲೆ ಬಿಜೆಪಿಯಲ್ಲಿ ಮೋಡ ಕವಿದ ವಾತಾವರಣ ಸೃಷ್ಟಿಯಾಗಿದೆ. 40% ಸರ್ಕಾರದಲ್ಲಿ ಮೂರನೇ ಸಿಎಂ ಸೀಟು ಹತ್ತುವ ಕಾಲ ಸನ್ನಿಹಿತವಾಗಿದೆ. ಸಿಎಂ ಬೊಮ್ಮಾಯಿ ಗೊಂಬೆಯಾಟ ಮುಗಿಯುವ ಹಂತ ಬಂದಿದೆ ಅಂತ ಹೇಳಿ ಕಾಂಗ್ರೆಸ್ ಟ್ವೀಟ್ ಮಾಡಿದೆ. ರಾಜ್ಯದಲ್ಲಿ ಮುಖ್ಯಮಂತ್ರಿ ಬದಲಾವಣೆ ವದಂತಿ ಏನಿದೆ ಇದರ ಬಗ್ಗೆ ಕಾಂಗ್ರೆಸ್ ವ್ಯಂಗ್ಯವಾಗಿ ಮಾತನಾಡಿದೆ. ಅಮಿತ್ ಶಾ ಬಂದ ಮೇಲೆ ಬಿಜೆಪಿಯಲ್ಲಿ ಮೋಡ ಕವಿದ ವಾತಾವರಣ ಸೃಷ್ಟಿಯಾಗಿದೆ. 40% ಸರ್ಕಾರದಲ್ಲಿ ಮೂರನೇ ಸಿಎಂ ಸೀಟು ಹತ್ತುವ ಕಾಲ ಹತ್ತಿರ ಆಗಿದೆ. ಸಿಎಂ ಬೊಮ್ಮಾಯಿ ಗೊಂಬೆಯಾಟ ಮುಗಿಯುವ ಹಂತಕ್ಕೆ ಬಂದಿದೆ. ಅಮಿತ್ ಶಾ ಬಂದ ಮೇಲೆ ಯಾವೊಬ್ಬ ಸಚಿವರು ಕೂಡ ಮಾತಾಡ್ತಾ ಇಲ್ಲ. ಸಂಭ್ರಮವಿಲ್ಲದಿರೋದೇ ಇದಕ್ಕೆ ನಿದರ್ಶನ, ಇದಕ್ಕೆ ಉದಾಹರಣೆ ಅಂತ ಹೇಳಿ ಕಾಂಗ್ರೆಸ್ ಹೇಳಿದೆ. ಸರಣಿ ಟ್ವೀಟ್ ಮಾಡೋ ಮೂಲಕ ಬಿಜೆಪಿ ವಿರುದ್ಧ ಕಾಂಗ್ರೆಸ್ ವ್ಯಂಗ್ಯವಾಗಿ ಮಾತನಾಡಿದೆ. ಆಡಿಸಿ ನೋಡು ಎಂದು ಗೊಂಬೆಯಂತಿದ್ದ ಬೊಮ್ಮಾಯಿ ಅವರನ್ನ ಬೊಂಬೆ ರೀತಿಯಲ್ಲಿ ಬಳಸ್ಕೊಂಡ್ರು. ಬೊಮ್ಮಾಯಿಯನ್ನ ಬೀಳಿಸಿ ಹೈಕಮಾಂಡ್ ಈಗ ಒಂದು ರೀತಿಯಲ್ಲಿ ಮತ್ತೊಂದು ಲೆಕ್ಕಾಚಾರಕ್ಕೆ ನೋಡ್ತಾ ಇದೆ, ಲೆಕ್ಕಾಚಾರವನ್ನ ಮಾಡ್ತಾ ಇದೆ ಹೈಕಮಾಂಡ್. ಸಿಎಂ ಚೇಂಜ್ ಯತ್ನ ಸರ್ಕಾರದ ವೈಫಲ್ಯಕ್ಕೋ ಅಥವಾ ಮೂರನೇ ಸಿಎಂ ಎಂಬ ನಿಮ್ಮ ಸಂಪ್ರದಾಯಕ್ಕೋ ಅನ್ನೋ ಪ್ರಶ್ನೆಯನ್ನ ಕೇಳಿದೆ ಕಾಂಗ್ರೆಸ್. ಟ್ವೀಟ್ ಮಾಡೋ ಮೂಲಕ ಕರ್ನಾಟಕ ಕಾಂಗ್ರೆಸ್ ಈ ರೀತಿಯಾಗಿ ವ್ಯಂಗ್ಯವಾಗಿ ಮಾತಾಡಿದೆ. ಅಮಿತ್ ಶಾ ಅವರು ರಾಜ್ಯಕ್ಕೆ ಬಂದು ಹೋದಾದ ನಂತರ ರಾಜ್ಯದಲ್ಲಿ ಮೋಡ ಕವಿದ ವಾತಾವರಣ ಸೃಷ್ಟಿಯಾಗಿದೆ. ಈಗ ಮೂರನೇ ಸಿಎಂ ಅಧಿಕಾರಕ್ಕೆ ಅಂದರೆ ಚಾರ್ಜ್ ತಗೋತಾರೆ ಅಂತ ಹೇಳಿ ಎಲ್ಲ ಟ್ವೀಟ್ ಮಾಡಿದೆ. ಬೊಮ್ಮಾಯಿಯವರೇ ಸಿಎಂ ಹುದ್ದೆಗೆ ಒಂದು ರೀತಿಯಲ್ಲಿ ಬೊಮ್ಮಾಯಿಯವರನ್ನ ಇಳಿಸಿ, ಮೂರನೇ ಸಿಎಂ ಮೊದಲು ಯಡಿಯೂರಪ್ಪನವರಿದ್ದರು, ಅದಾದ ನಂತರ ಅವರನ್ನು ಇಳಿಸಿ ಬೊಮ್ಮಾಯಿಯವರನ್ನ ಮುಖ್ಯಮಂತ್ರಿಯನ್ನಾಗಿ ಮಾಡಿದರು. ಈಗ ಅಮಿತ್ ಶಾ ಅವರು ಬಂದು ಹೋದ ನಂತರ ಮತ್ತೊಬ್ಬರನ್ನ ಮುಖ್ಯಮಂತ್ರಿಯಾಗಿ ಮಾಡ್ತಾರೆ ಅಂತೇಳಿ ವ್ಯಂಗ್ಯವಾಗಿ ಟ್ವೀಟ್ ಮಾಡೋ ಮೂಲಕ ಆಕ್ರೋಶವನ್ನು ಹೊರಹಾಕಿದೆ ಕಾಂಗ್ರೆಸ್. ಟ್ವೀಟ್ ಮಾಡೋ ಮೂಲಕ ಈ ರೀತಿಯಾಗಿ ಹೇಳಿದೆ, ಅಮಿತ್ ಶಾ ಅವರು ಬಂದು ಹೋದ ನಂತರ ಈ ರೀತಿಯೆಲ್ಲ ಬೆಳವಣಿಗೆ ನಡೀತಾ ಇದೆ, ಈ ರೀತಿ ಒಂದು ಬಿಜೆಪಿ ಪಾಳೆಯದಲ್ಲಿ ಈ ರೀತಿ ಒಂದು ಚಟುವಟಿಕೆ ಗರಿಗೆದರಿದೆ ಅನ್ನೋದನ್ನು ಟ್ವೀಟ್ ಮಾಡೋ ಮೂಲಕ ಕಾಂಗ್ರೆಸ್ ಹೀಗೆ ಹೇಳಿದೆ. ಸಿಎಂ ಬದಲಾವಣೆ ವದಂತಿ ಏನಿದೆ ಇದ್ರ ಬಗ್ಗೆ ಕಾಂಗ್ರೆಸ್ ಟ್ವೀಟ್ ಮಾಡೋ ಮೂಲಕ ವ್ಯಂಗ್ಯವಾಗಿ ಮಾತನಾಡಿದೆ. ಅಮಿತ್ ಶಾ ಅವರು ರಾಜ್ಯಕ್ಕೆ ಬಂದಿದ್ರು. ಅಮಿತ್ ಶಾ ಅವರು ಬಂದ ಮೇಲೆ ಬಿಜೆಪಿಯಲ್ಲಿ ಮೋಡ ಕವಿದ ವಾತಾವರಣ ಸೃಷ್ಟಿಯಾಗಿದೆ. ಯಾವುದು ಕೂಡ ಸರಿಯಾಗಿ ಏನು ಎತ್ತ ಅನ್ನೋದು ಗೊತ್ತಾಗ್ತಾ ಇಲ್ಲ. 40% ಸರ್ಕಾರದಲ್ಲಿ ಈಗ ಮೂರನೇ ಮುಖ್ಯಮಂತ್ರಿ ಸೀಟು ಹತ್ತುವ ಕಾಲ ಹತ್ತಿರ ಆಗಿದೆ ಅಂತ ಹೇಳಿ ಟ್ವೀಟ್ ಮಾಡಿದ್ದಾರೆ. ಸಿಎಂ ಬೊಮ್ಮಾಯಿ ಗೊಂಬೆಯಾಟ ಮುಗಿಯುವ ಹಂತಕ್ಕೆ ಬಂದಿದೆ. ಇಲ್ಲಿವರೆಗೂ ಕೂಡ ಸಿಎಂ ಬೊಮ್ಮಾಯಿಯವರ ಗೊಂಬೆಯಾಟ ಏನಿದೆ ಅದು ಮುಗಿಯುವ ಹಂತಕ್ಕೆ ಬಂದಿದೆ, ಎಂಡ್ ಆಗುವ ಹಂತಕ್ಕೆ ಬಂದಿದೆ. ಅಮಿತ್ ಶಾ ಬಂದ ಮೇಲೆ ಯಾವೊಬ್ಬ ಸಚಿವರು ಕೂಡ ಇದ್ರ ಬಗ್ಗೆ ಮಾತಾಡ್ತಾ ಇಲ್ಲ. ಅವರಿಗೆ ಗೊತ್ತಾಗಿದೆ, ಒಂದಿಷ್ಟು ಲೆಕ್ಕಾಚಾರಗಳು ನಡೀತಾ ಇದೆ, ಅದಕ್ಕೋಸ್ಕರ ಯಾರೂ ಮಾತಾಡ್ತಾ ಇಲ್ಲ. ಸಂಭ್ರಮ ಇಲ್ಲದೇ ಇರುವುದೇ ಇದಕ್ಕೆ ದೊಡ್ಡ ನಿದರ್ಶನ ಅಂತೇಳಿ ಕಾಂಗ್ರೆಸ್ ಈ ರೀತಿಯಾಗಿ ಹೇಳಿದೆ. ಸರಣಿ ಟ್ವೀಟ್ ಮಾಡೋ ಮೂಲಕ ಕಾಂಗ್ರೆಸ್ ವ್ಯಂಗ್ಯವಾಗಿ ಬಿಜೆಪಿ ಸರ್ಕಾರದ ವಿರುದ್ಧ ವ್ಯಂಗ್ಯವಾಗಿ ಮಾತನಾಡಿದೆ. ಆಡಿಸಿ ನೋಡು ಅಂಥೇಳಿ ಗೊಂಬೆಯಂತಿದ್ದ ಬೊಮ್ಮಾಯಿಯವರು ಅವರು ಇಳಿಯುವಂಥ ಹಂತಕ್ಕೆ ಬಂದಿದೆ, ಸಮಯ ಬಂದಿದೆ. ಬೊಮ್ಮಾಯಿಯನ್ನು ಬೀಳಿಸಿ ಹೈಕಮಾಂಡ್ ನೋಡ್ತಾ ಇದೆ. ಸಿಎಂ ಚೇಂಜ್ ಯತ್ನ ಸರ್ಕಾರದ ವೈಫಲ್ಯಕ್ಕೋ ಅಥವಾ ಮೂರನೇ ಸಿಎಂ ಎಂಬ ನಿಮ್ಮ ಸಂಪ್ರದಾಯಕ್ಕೋ ಅಂಥೇಳಿ ಟ್ವೀಟ್ ಮಾಡೋ ಮೂಲಕ ವ್ಯಂಗ್ಯವಾಗಿ ಮಾತನಾಡಿದೆ ಕಾಂಗ್ರೆಸ್.